Kerala. Kerala. Okay. What's your name? Yes, okay, okay. What's your name? Mahesh Naik. Mahesh Naik. Mahesh? Naik. Yeah, YouTube channel. YouTube channel. YouTube channel. You have YouTube channel? Yes. YouTube channel. Okay, okay. Subscribe. ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ಇವಾಗ ನಾವಿಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ ಅಂದು ಅಲ್ಲಿ ಹೋಗ್ತಾ ಇದೀವಿ. ಬಾ ಮಗ. ಇವಾಗ ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಬ್ರಿಡ್ಜ್ ಒಂದು ಸ್ವಲ್ಪ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲಿ ವೆಹಿಕಲ್ ಬರ್ತದೆ. ಹೋಗು ಗುರು. ಅಪ್ಪ ಏನು ಜನ ಅಂತೀರಾ ಪ್ರೀ ವೆಡ್ಡಿಂಗ್ ಶೂಟಿಗೆ ಮಾತ್ರ? ಫುಲ್ ಸೈಕ್ ಆಗ್ಬಿಟ್ಟಿದ್ದೀನಿ. ಆ ಲೆವೆಲ್ ಜನ ಬಂದಿದ್ದಾರೆ, ಅಷ್ಟೆಲ್ಲ ಬರ್ತಾರೆ ಅನ್ಕೊಂಡಿರ್ಲಿಲ್ಲಪ್ಪ ನಾನಂತೂ. ತುಂಬಾ ಜನ ಬಂದಿದ್ದಾರೆ ಅಲ್ಲಿ ಬ್ರಿಡ್ಜ್ ಹತ್ರ ಹೋಗ್ತಿರೋಣ ಬನ್ನಿ. ಇಲ್ಲಿ ರೈಲ್ವೆ ಬ್ರಿಡ್ಜ್ ಬಂದಿದ್ದೀವಿ ಅನ್ನವರದ್ದು. ಇಲ್ಲಿ ಡ್ರೋನ್ ಶೂಟ್ ಎಲ್ಲ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ನಮಗೆ ಇದು ಕರ್ನಾಟಕದ ಲೆಂತಿಯೆಸ್ಟ್ ರೈಲ್ವೆ ಬ್ರಿಡ್ಜು ನಾನು ಬಂದಿರೋದು. ಇಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಮತ್ತೆ ಇದು ಟನಲ್ ಎಷ್ಟು ಲೆಂತ್ ಇದೆ? ಇದು ಒಂದು ಓಕೆ 400 meters ಏನಿದೆ ಟನಲ್ ಇದು. ತುಂಬ ದೂರ ಇದೆ ರೈಲ್ವೆ ಬ್ರಿಡ್ಜ್. ಡೈರೆಕ್ಟ್ ರಾಮ್ ತೀರ್ಥ ಹೋಗಿ ಮುಟ್ತದೆ ಇದು. ಇದು ಓಕೆ ಹಿಂಗೆ ನಡ್ಕೊಂಡವ್ರು ಕುಮಟ. ಏ ಕುಮಟ ಆಗುತ್ತಾ? ನೋಡೋಣ. ಕುಮಟ ಸ್ಟೇಷನ್ ಅದು ಹೋದ ಹಂಗೆ ಹೋದ್ರೆ ಪಟ್ಕಳ. ಓಕೆ ಹೋದ್ರೆ ಪಟ್ಕಳ. ಇದ್ರ ಮೇಲೆ ಮುರುಡೇಶ್ವರ ಹೋಗ್ಬೋದು. ಓಕೆ ನೆಕ್ಸ್ಟ್ ನಾವು ಮುರುಡೇಶ್ವರ ಹೋಗ್ಬೇಕು. ಬೆಟರ್ ಅಂದರೆ ಹಿಂಗೆ ಹೋದ್ರೆ ಹತ್ತಿರ ಆಗುತ್ತೆ, ಒಂದೇ ರೋಡು. ಅಲ್ಲೆಲ್ಲ ಹೋದ್ರೆ ನಮಗೆ ರೈಟ್ ಲೆಫ್ಟ್ ಎಲ್ಲ ತಗೊಬೇಕಾಗುತ್ತೆ. ಸೊ ಬೆಟರ್ ಅಂದರೆ ಇಲ್ಲ ಸೈಡಿಗೆ ಒಂದು ನಡ್ಕೊಂಡು ಹೋಗೋಕೆ ಒಂದು ಪಾತಿದೆ, ಬೈಕ್ ಹಾಕ್ಕೊಂಡು ಹಂಗೆ ಹೋಗ್ಬಿಟ್ರಾಯ್ತು. ಮಗ ನಿಮ್ದು ತಳಗುಪ್ಪ ರೇಟ್ ಇದಿದೆ ತಾನೇ? ಇದು ಅದನ್ನು ಮಾಡು ಒಂದು ಬ್ರಿಡ್ಜ್ ಯಾಕೆ ಸುಮ್ಮನೆ ಇಲ್ಲ. ಗದ್ದಲ್ಲಿ ನೀರು ಬಿಟ್ಬಿಡು, ನೀರು ಬಿಟ್ಬಿಟ್ಟು ಲೆಂತ್ ಬ್ರಿಡ್ಜ್ ಹಾಕ್ಸ್ಬಿಡು. ಲೆಂತ್ ಎಷ್ಟು ಅಂತ ಒಂದು ನೇಮ್ ಸಿಗುತ್ತೆ ಗುರು? ಬನ್ನಿ ಅಲ್ಲಿ ಮುಂದೆ ಹೋಗೋಣ. ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗಲ್ಲಿ ಟನ್ನಲ್ಲಿಂದ ಸ್ವಲ್ಪ ದೂರದಲ್ಲಿ ಮಾತ್ರ ಇದ್ದೀವಿ. ಇದು ಟೋಟಲ್ 3 kilometers ಏನೋ ಇದೆಯಂತೆ. ಸೊ ಅಷ್ಟು ದೂರ ಹೋಗೋಕ್ಕಾಗಲ್ಲ, ನಮ್ಮ ಮಿಡಲ್ ಇದ್ದೀವಿ. ಇದು ನೋಡಿ ಆ ಕಡೆನೂ ತೆಂಗಿನ ತೋಟ ಏನೋ ಬರುತ್ತೆ, ಆ ಕಡೆನೂ ಇದು ಫುಲ್ಲು ನದಿ. ಮಗ ಇದು ಯಾವ ನದಿ? ಶರಾವತಿ ನದಿಯಲ್ಲಿರೋದು. ಅಲ್ಲಿ ಬಂದ್ಬಿಟ್ಟು ರೋಡು ಇದು. ತೀರ್ಥಹಳ್ಳಿ ಅಮ್ಮನ ಮನೆ ಅಂತ ನದಿ ಇದು, ಹೊನ್ನಾವರ ಇದು ಗಂಡನ ಮನೆ ಅಂತೆ. ಸಮುದ್ರ ಸೇರ್ತದೆ ಇಲ್ಲಿ, ಸಮುದ್ರ ಜೊತೆ ಇದು ಕೊಲ್ಯಾಬ್ ಮಾಡುತ್ತೆ ಅಂತ ಇಲ್ಲಿ. ಚೆನ್ನಾಗಿದೆ ಪ್ಲೇಸಸ್ಸು. ಮತ್ತೆ ಈವ್ನಿಂಗ್ ಟೈಮ್ ಬರಕ್ಕೆ ಸಖತ್ತಾಗಿರುತ್ತಲ್ಲ, ಈವ್ನಿಂಗ್ ವಾಕ್ ಬರಕ್ಕೆ ಸನ್ಸೆಟ್ ಎಲ್ಲ ನೋಡಕ್ಕೆ ಸನ್ಸೆಟ್ ನೋಡಕ್ಕೆಲ್ಲ ಚೆನ್ನಾಗಿರುತ್ತಂತೆ. ಸೂಪರ್ ಆಗಿದೆ ಪ್ಲೇಸಸ್ ಮಾತ್ರ. ಇಲ್ಲ ಇಲ್ಲ ಆ ಥರ ಏನಿಲ್ಲ. ಎನಿವೆ ಇಲ್ಲಿ ಹೊನ್ನಾವರೆಲ್ಲ ಬಂದಾಗ ಇಂಥ ಪ್ಲೇಸ್ನೆಲ್ಲ ಮಿಸ್ ಮಾಡೋಕೆ ಹೋಗ್ಬಿಡಿ. ಲೈಕ್ ಅಂದರೆ ಇವಾಗ ಸ್ಟೇ ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಏನು ಸಿಟಿಯಿಂದ ಜಾಸ್ತಿ ಬ್ರೋ ಸಿಟಿಯಿಂದ ಎಷ್ಟು ದೂರ ಆಗುತ್ತೆ ಇದು? ಸಿಟಿಯಿಂದ ಎಷ್ಟು? 1.5 kilometers. ಹಾಂ, 1.5 kilometers ಸಿಟಿಯಿಂದ ಆಗುತ್ತಂತೆ. ಅಲ್ಲಿಂದ ಆರಾಮಾಗಿ ಅಲ್ಲಿ ಶ್ರೀದೇವಿ ಹಾಸ್ಪಿಟ್ಲಿಂದ ಅಲ್ಲ ಡೈರೆಕ್ಟ್ ಹೈವೇ ಸರ್ಕಲಿಂದ ಕೆಳಗಡೆ. ಹಾಂ, ಹೈವೇ ಸರ್ಕಲಿಂದ ಕೆಳಗಡೆ ಬಂದುಬಿಟ್ರೆ ಇಲ್ಲಿಂದ ಒಂದು 1.5 kilometers ಆಗುತ್ತೆ. ಇವೆಲ್ಲ ಪ್ಲೇಸ್ ಮಿಸ್ ಮಾಡೋಕೆ ಹೋಗಬೇಡಿ. ಬೋಟ್ ರೈಡಿಂಗ್ ಒಂದು, ಮತ್ತು ಇಲ್ಲಿ ಈವ್ನಿಂಗ್ ಟೈಮ್ ಸನ್ಸೆಟ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಪ್ಲೇಸಸ್ಸು. ಹೊನ್ನಾವರ ಲೈಕ್ ಪ್ಲೇಸಸ್ ಅಂದರೆ ಬ್ರೋ ಹೊನ್ನಾವರದಲ್ಲಿ ಪ್ಲೇಸಸ್ ಅಂದರೆ ಇದು ರೈಲ್ವೆ ಬ್ರಿಡ್ಜ್ ಒಂದು ಬರುತ್ತೆ, ಆಮೇಲೆ ಬೋಟ್ ರೈಡಿಂಗು, ಅದು ಬಿಟ್ಟರೆ ಕಾಂಡ್ಲಾ ಪಾರ್ಕ್. ಹಾಂ, ಕಾಂಡ್ಲಾ ಇದು ಇಕೋ ಬೀಚ್. ಇಕೋ ಬೀಚ್ ಅಪ್ಸರ್ಕೊಂಡ. ಓಕೆ. ಚತುರ್ಮುಖ ಬಸದಿ. ಓಕೆ.
ಆಮೇಲೆ ಬಂಗಾರ ಕುಸುಮ, ಬಂಗಾರ ಕುಸುಮ ಫಾಲ್ಸ್, ಕರಿಕಾನ ಪರಮೇಶ್ವರಿ ಟೆಂಪಲ್. ಓಕೆ, ಇಷ್ಟು ಪ್ಲೇಸ್ ಇದೆ. ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತೀವಿ, ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಬರ್ತೀವಿ. ಹಾಯ್ ಬ್ರೋ, ಓಕೆ, ಬೆಂಗಳೂರು ಎರಡು ಸರ್, ಇದು ಮುರುಡೇಶ್ವರ್, ಮುರುಡೇಶ್ವರ್, ಮುರುಡೇಶ್ವರ್. ದೇರ್ ಇಸ್ ಸಮ್ ಪ್ಲೇಸ್ ದಟ್ಸ್ ಆರ್ ಗೋಯಿಂಗ್, ದೇರ್ ಇಸ್ ಒನ್ ಪ್ಲೇಸ್ ದಟ್ಸ್ ಆರ್ ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್? ಗೋವಾ. ಓಕೆ, ವೇರ್ ಆರ್ ಫ್ರಮ್? ಕೇರಳ. ಕೇರಳ, ಓಕೆ. ವಾಟ್ಸ್ ಯುವರ್ ನೇಮ್? ಓಕೆ, ವಾಟ್ಸ್ ಯುವರ್ ನೇಮ್? ಮಹೇಶ್ ನಾಯ್ಕ್. ಮಹೇಶ್ ನಾಯ್ಕ್? ಮಹೇಶ್ ನಾಯ್ಕ್. ಯಾವ ಯೂಟ್ಯೂಬ್ ಚಾನಲ್? ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್. ಹಾಂ, ಎಸ್, ಯೂಟ್ಯೂಬ್ ಚಾನಲ್. ಓಕೆ, ಸಬ್ಸ್ಕ್ರೈಬ್. ಹಾಂ, ಎಸ್. ಸೋಲೋ ರೈಡಿಂಗ್? ಓಕೆ ಓಕೆ, ನಾರ್ಮಲ್ ರೆಕಾರ್ಡಿಂಗ್. ಓಕೆ ಓಕೆ, ಇನ್ಸ್ಟಾಗ್ರಾಮ್ ಅಲ್ಲ. ಸೋಲೋ ರೈಡಿಂಗ್? ಸೋಲೋ ರೈಡಿಂಗ್. ಓಕೆ, ಗೋಯಿಂಗ್ ಟು ವಾರಣಾಸಿ. ಹಾಂ, ವಾರಣಾಸಿ, ಎಸ್, ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಹಾಂ, ಇವರು ಕೇರಳ ಅವರಂತೆ. ಸೊ ನಮ್ಗೆ ಇಲ್ಲಿ ಸಿಕ್ಕಿದ್ದಾರೆ, ಮಾತಾಡ್ತೀವಿ ಇವಾಗ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ. ಹಾಂ, ಇನ್ಸ್ಟಾಗ್ರಾಮ್? ಹಾಂ, ಇನ್ಸ್ಟಾಗ್ರಾಮ್. ಮಹೇಶ್ ನಾಮ್ ತರ್. ಸೊ ನಮ್ಮ ಇನ್ಸ್ಟಾಗ್ರಾಮ್ಗೂ ಫಾಲೋ ಮಾಡ್ಕೊತಿದ್ದಾರೆ. ಖುಷಿ ಅನ್ಸುತ್ತೆ ಈ ಥರ ಎಲ್ಲ ಸಿಕ್ಕಿದಾಗ ಮೀಟ್ ಮಾಡೋಕ್ಕೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಇದು ಹೊನ್ನಾವರ ಮತ್ತು ಕುಮಟಾ ಮೀಟರ್ ರೋಡಲ್ಲಿ ಇಲ್ಲಿ ಬೈ ಇದೆ ನೋಡಿ, ಇಲ್ಲಿ ಬೋರ್ಡ್ ಇದೆ. ರಾಮತೀರ್ಥ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತಂತೆ. ಬನ್ನಿ, ಹೋಗೋಣ. ಬಿಡೋದು ಬೇಡ ಅಂತ ಎಲ್ಲ ಪ್ಲೇಸ್ಗೂ ಹೋಗ್ತಾಯಿದ್ವಿ. ಇವಾಗ ರಾಮತೀರ್ಥ ಹೋಗ್ಬಿಟ್ಟು ಅಲ್ಲಿ ಹೋಗಿ ಇದು ಮಾಡ್ತಿದ್ದೀವಿ. ರಾಮತೀರ್ಥ, ರಾಮತೀರ್ಥ ಬಂದಿದ್ದೀವಿ. ಬ್ರೋ, ನೋಡಿ, ಇಲ್ಲಿ ಹೊನ್ನಾವರದಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ರಾಮತೀರ್ಥ ಇಲ್ಲಿಗೆ ಬರೋಕ್ಕೆ. ಮಗ, ಅಬೌಟ್ ದಿಸ್ ಪ್ಲೇಸ್. ಇದು ರಾಮತೀರ್ಥದಿಂದ ಒಂದು ರಾಮತೀರ್ಥ ಅಂತ ಈ ಕ್ಷೇತ್ರದ ಹೆಸರು. ಇಲ್ಲಿ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದಂತ ಜಾಗ. ಇಲ್ಲಿಂದ ಅವರು ತಪಸ್ಸು ಮಾಡಿ ಸ್ನಾನಾದಿ ಕರ್ಮಗಳನ್ನು ಮಾಡಿಕೊಂಡು ಕರಿಕಾನ ಪರಮೇಶ್ವರಿಗೆ ಸೇವೆ ಮಾಡ್ತಿದ್ರು. ಮತ್ತೆ ಇಲ್ಲಿ ಒಂದು ಪುರಾಣ ಕಥೆ ಅಂತ ಅಂದ್ರೆ, ರಾಮದೇವರು ಇಲ್ಲಿ ವಾಸ ಮಾಡಿದ್ರು ವನವಾಸದಲ್ಲಿ ಅಂತ ಒಂದು ಐತಿಹ್ಯ ಇದೆ ಇದಕ್ಕೆ. ಹೊನ್ನಾವರದಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ಎವ್ರಿ 365 ದಿವಸನೂ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಯಾವಾಗಲೂ ಒಂದೇ ಇದರಲ್ಲೇ ಬರ್ತಾ ಇರುತ್ತೆ? ಇಲ್ಲ, ವೈಶಾಖದಲ್ಲಿ ಈಗೆಲ್ಲ ಮರ ಎಲ್ಲ ಕಡಿತಾ ಇರೋದ್ರಿಂದ ಸ್ವಲ್ಪ ನೀರಿನ ಅಭಾವ ಆಗ್ತಾ ಉಂಟು. ಓಕೆ, ಅಲ್ಲಿ ಹಿಂದ್ಗಡೆ ಎಲ್ಲ ಕೆರೆಗೆ ಹೂಳು ತುಂಬಿಕೊಂಡಿತ್ತು. ಓಕೆ, ಕೆರೆಯಿಂದ ಬರುತ್ತಾ ಅದು? ಕೆರೆ ನೀರಲ್ಲ, ಅದು ಕೆರೆ ನೀರೆಲ್ಲ ಬತ್ತಿ ಜರಿ ನಿಂತು ಹೋಗ್ಬಿಟ್ಟಿದ್ರಿಂದ ಸ್ವಲ್ಪ 2-3 ವರ್ಷ ನೀರಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಓಕೆ, ಈಗೆಲ್ಲ ಅಲ್ಲೆಲ್ಲ ಕೆರೆ ಮಣ್ಣೆಲ್ಲ ತೆಗೆದಿರೋದ್ರಿಂದ ನೀರಿಗೆ ಏನು ಸಮಸ್ಯೆ ಆಗಲ್ಲ. ಸ್ವಲ್ಪ ಇವಾಗ ಅಲ್ಲಿ ನೋಡಿ, ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಯೂಸ್ ಮಾಡ್ತಿದ್ರಲ್ಲ? ಆಕ್ಚುಲಿ ಮಾಡಬಾರ್ದು. ಇದು ಇದ್ರ ಕ್ಷೇತ್ರದ ಹೆಸರೇ ರಾಮತೀರ್ಥ ಅಂತ. ಇಲ್ಲಿ ಬಂದವರು ಯಾರು ಸೋಪ್ ಹಾಕಿ ಸ್ನಾನ ಮಾಡಬಾರ್ದು. ಬಟ್ ನೋಡಿ, ಅವರೆಲ್ಲ ಯಾರು ಫಾಲೋ ಮಾಡಲ್ಲ, ಹೋಗೋಕೆ ಇರಲಿಲ್ಲ. ಇಲ್ಲಿ ನಮ್ಮ ಗ್ರಾಮದೇವರಾದ ವೆಂಕಟರಮಣ ದೇವರು ಹಾಗೂ ಇತರೆ ಎಲ್ಲ ದೇವತೆಗಳು ಕಾರ್ತೀಕ ಮಾಸದ ಒಂದು ಧಾತ್ರಿ ಹವನ ಆಗೋ ಸಮಯದಲ್ಲಿ ಎಲ್ಲ ದೇವರು ವನಭೋಜನಕ್ಕಂತ ಬರೋ ಕ್ಷೇತ್ರ ಇದು. ಎಲ್ಲ ನಗರ ದೇವತೆಗಳೆಲ್ಲ ಈ ಕ್ಷೇತ್ರದಲ್ಲಿ ಇಲ್ಲಿ ಈ ಮಂಟಪದಲ್ಲಿ ಇಟ್ಟು ದೇವರನ್ನ ಪೂಜೆ ಮಾಡ್ತಾರೆ. ಇಲ್ಲೊಂದು ಗುಹೆ ಇದೆ, ಸಣ್ಣದಾಗಿದೆ, ಒಂದು 2 ಕೋಣೆ ಹಾಗೆ ಇದೆ ಆ ಗುಹೆ ಒಳಗೆ. ಓಕೆ, ಗುಹೆ ಕಾಣಿಸುತ್ತೆ, ಏನೋ ಗೊತ್ತಿಲ್ಲ. ಯಾರತ್ರಾದರೂ ಕೇಳ್ಕೊಳ್ಳೋದಷ್ಟೇ, ಯಾವುದೇ ಕ್ಷೇತ್ರಕ್ಕಾಗಲಿ ಯಾವುದೇ ಪರಿಸರಕ್ಕೆ ಹೋದರೂ ಯಾರು ಕೂಡ ದಯವಿಟ್ಟು ಕೆಮಿಕಲ್ ಯೂಸ್ ಸೋಪ್ ಮಾಡಿಸ್ಬೇಡಿ, ಪ್ಲಾಸ್ಟಿಕ್ಗಳನ್ನು ತಂದು ಹಾಕಬೇಡಿ. ಅದೇನೇ ಕ್ಲೀನಾಗಿ ನೋಡ್ಕೊ, ನಮಗದು ಗಿಫ್ಟ್ ಕೊಟ್ಟಿರೋದೇ ಗಾಡ್ ಗಿಫ್ಟು ಅಂತ ನೋಡಿ. ಇದು ಕಾಣಿಸ್ತಿದೇನೋ ಗೊತ್ತಿಲ್ಲ, ಒಳಗಡೆ ಗುಹೆ ಇದೆ ಅಂತೆ ನೋಡಿ. ಹೋಗ್ಬೋದಾ? ಓಕೆ, ಸ್ಲಿಪ್ಪರ್ ಇದೆ ಬ್ರೋ. ಓಕೆ, ಇದೆ ನೋಡಿ, ನಾನು ಇಲ್ಲಿದ್ದಲ್ಲಿ ತೋರ್ತೀನಿ. ಫುಲ್ ಒಳಗಡೆ ಎಲ್ಲ ಹೋಗ್ಬೋದು, ಅವ್ರು ಹೋಗಿದ್ದಾರೆ ನೋಡಿ ಒಳಗಡೆ. ಅಷ್ಟು ದೂರ ಗುಹೆ ಇದೆ ಅಂತೆ. ಇಷ್ಟು ಒಳಗೆ ಬರಬಹುದು? ಅಷ್ಟು ಒಳಗಡೆ ಹೋಗ್ಬೋದು.
ಇಲ್ಲೆಲ್ಲ ಒಳಗಡೆ ದೀಪ ಇಡ್ಲಿಕ್ಕೆಲ್ಲ ಇದಿದೆ, ಗೋಡೆ ಎಲ್ಲ ಕೊರ್ದಿದ್ದಾರೆ. ಹಿಂದೆ ತಪಸ್ವಿಗಳೆಲ್ಲ ಬರ್ತಾ ಇದ್ರು ಅಂತ ಹಿರಿಯೊಬ್ರು ಹೇಳು ಮಾತು. ನೋಡಿ, ನೀವು ಏನಾದರೂ ನೆಕ್ಸ್ಟ್ ಚೆನ್ನಾಗಿರೋ ಲೈಕ್ ನ್ಯಾಚುರಲ್ ಆಗಿರೋ ಪ್ಲೇಸು, ದೇವರೆಲ್ಲ ಇರುತ್ತಲ್ಲ ಆ ಪ್ಲೇಸ್ಗೆಲ್ಲ ಹೋದರೆ ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಎಲ್ಲಿ ಬೇಕಂತ ಅಲ್ಲಿ ಎಸಿಬೇಕೋಬೇಡಿ. ಯಾಕಂದರೆ ಅದು ನಮ್ಗೆ ಸಿಕ್ಕಿರೋದೇ ನಮ್ಮ ಪುಣ್ಯ, ಅದು ಅಲ್ಲಿ ಕಲ್ಚರ್ನ ಅಲ್ಲಿ ಪ್ಲೇಸ್ನ ಯಾವತ್ತೂ ಹಾಳು ಮಾಡೋಕೆ ಹೋಗಬೇಡಿ. ನೋಡಿ, ಈ ಪ್ಲೇಸಲ್ಲೆಲ್ಲ ಸ್ಲಿಪ್ಪರ್ ಎಲ್ಲ ಯೂಸ್ ಮಾಡೋಕೆ ಕಡೆ ಹೋಗ್ಬಾರ್ದು. ನೋಡಿ, ಅವ್ರು ಆಲ್ರೆಡಿ ಸ್ಲಿಪ್ಪರು ಸೋಪ್ ಎಲ್ಲ ಯೂಸ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ. ಏನು ಜನನೂ ಏನೂ ಗೊತ್ತಿಲ್ಲ. ಓಕೆ, ಅಲ್ಲಿ ಹೋಗೋಣ ಇವರು ಬರುತ್ತೆ. ಅಲ್ಲಿ ಇದೇ ನೀರು ಎರಡೆಲ್ಲ ಬರುತ್ತೆ ನೀರು. ಇದನ್ನು ರಾಮತೀರ್ಥ. ಓಕೆ, ನೋಡಿ ಇಲ್ಲಿ ಬಂದೆಲ್ಲನೂ ಲೈಕ್ ಕೆಮಿಕಲ್ ಐಟಮ್ಸ್ ಎಲ್ಲ ಯೂಸ್ ಮಾಡಿ, ಸರ್ಫ್ ಎಕ್ಸಲ್ಸು ಅವೆಲ್ಲ ಯೂಸ್ ಮಾಡಬಾರ್ದು ಇಂಥ ಜಾಗದಲ್ಲಿ. ಸೋಪ್ ಎಲ್ಲ ಯೂಸ್ ಮಾಡ್ತಾರೆ. ಎನಿವೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನನ್ನದು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲೋ ಫಾಲೋ ಮಾಡಿ, ಡೇ ಬೈ ಡೇ ಅಪ್ಡೇಟ್ಸ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಮತ್ತೊಂದು ಪ್ಲೇಸಿಗೆ ಹೋಗ್ತೀವಿ.